ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನ ಕೇಳಿಸಿರ್ತಕ್ಕಂಥ ಕ್ಷೇತ್ರ ಇದು ಆರ್ ಶಂಕರ್ ಅವರು ಇತ್ತೀಚಿಗೆಗಷ್ಟೇ ಕಣ್ಣೀರಾಕಿ ಬೇಜಾರಾಗಿ ನನ್ನ ಮೇಲೆ ಐ ಟಿ ರೆಡೆಲ್ಲ ಮಾಡಿಸ್ಬಿಟ್ರು ಹಾಗೆ ಹೀಗೆ ಅಂತ ಬಿಜೆಪಿ ವೃದ್ಧವೇ ರೊಚ್ಚಿಗೆದಿದ್ರು ಬಿಜೆಪಿ ಎಮ್ ಎಲ್ ಸಿ ಸೊ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಬಿ ಜೆ ಪಿ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಸೊ ಅಂದರೆ ಸ್ಪರ್ಧೆ ಸ್ಪರ್ಧೆ ಮಾಡೋದು ಫಿಕ್ಸ್ ಆರ್ ಶಂಕರು ಇನ್ನು ಬಿ ಜೆ ಪಿಯಿಂದ ಅರುಣ್ ಕುಮಾರ್ ಸಿಟ್ಟಿಂಗ್ ಎಮ್ ಎಲ್ ಎ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಥವಾ ಆರ್ ಶಂಕರ್ಗೆ ಕೊಡ್ತಾರ ಅನ್ನೋ ಒಂದು ಕುತೂಹಲ ಇದೆ ಅದಕ್ಕೆ ಅರುಣ್ ಕುಮಾರ್ಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಲಾಬಿ ಕೂಡ ಆಗ್ತಾ ಇದೆ ಇನ್ನು ಇಂದ ಪ್ರಕಾಶ್ ಕೋಳಿವಾಡ ಜೆಡಿಎಸ್ ಇಂದ ಮಂಜುನಾಥ್ ಗೌಡ ಶಿವರನವಾರ್ ಆಮೇಲೆ ಇನ್ನೊಬ್ಬರು ಆಕಾಂಕ್ಷಿ ಪ್ರಕಾಶ್ ಉಡಿಕಟ್ಟೆ ಸಂತೋಷ್ ಕುಮಾರ್ ಪಾಟೀಲ್ ಇವರೆಲ್ಲರೂ ಕೂಡ ಪಕ್ಷೇತರವಾಗಿ ಅಥವಾ ಬೇರೆ ಬೇರೆ ಪಕ್ಷಗಳ ಆಕಾಂಕ್ಷಿಗಳಾಗಿದ್ದಾರೆ ಇಲ್ಲ ಅಂದ್ರೆ ಪಕ್ಷೇತರವಾಗಿ ಬರ್ತೀನಿ ಅನ್ನೋ ಒಂದು ಚರ್ಚೆ ಇದೆ ಸಾಕಷ್ಟು ಆಕಾಂಕ್ಷಿಗಳು ಜಾಸ್ತಿ ಆಗಿದ್ದಾರೆ ಅಂದ್ರೆ ಅಭ್ಯರ್ಥಿಗಳು ಜಾಸ್ತಿ ಇದಾರೆ ಈ ಕ್ಷೇತ್ರದಲ್ಲಿ ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಸೊ ಇದೆಲ್ಲರ ಒಂದು ಪಾಸಿಟಿವ್ ಬಿಜೆಪಿಗೆ ಈ ಇದೆ ಅರುಣ್ ಕುಮಾರ್ ಗೆ ಸೊ ಅರುಣ್ ಕುಮಾರ್ ಅಲ್ಪ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಒಂದ್ ವೇಳೆ ಆರ್ ಶಂಕರ್ ಕಾಂಗ್ರೆಸ್ ಅಲ್ಲಿ ಒಂದ್ ರೀತಿ ವೀಕ್ ಪಾಯಿಂಟ್ ವೀಕ್ ಪಾಯಿಂಟ್ ಆರ್ ಶಂಕರ್ದು ಒಂದು ಸ್ವಲ್ಪ ಅಗ್ಗ ಜಗ್ಗಾಟ ಆಚೆ ಈಚೆ ವ್ಯತ್ಯಾಸಗಳು ಶಂಕರ್ ಈಗಾಗಲೇ ಆಕ್ರೋಶ ಅವರು ನನ್ನಿಂದ ಸರ್ಕಾರ ಆಯ್ತು ನನ್ಗ ಈ ತರ ಇದಾವಂತ ಮಾನ ಮರ್ಯಾದೆ ಒಂದೇ ಒಂದು ಮಾನವೀಯತೆ ಇದ್ರೆ ಏನಾದ್ರು ಒಂದು ಸ್ಥಾನಮಾನ ಕೊಡ್ಬೋದಾಗಿತ್ತು ಅವರು ಕೊಡ್ತಾರ ನಿರೀಕ್ಷೆ ಇದೆ ಸೀಟ್ ಕೊಡ್ತಾರ ಟಿಕೆಟ್ ಕೊಡ್ತಾರ ಮಾತಾಡಿದ್ರು ತುಂಬಾ ಬೇಜಾರಾಗಿ ಬಹಳ ಬೇಜಾರಾಗಿ ಮಾತಾಡಿದಾರೆ ಏನೋ ಮಾಡಕ್ಕಾಗಲ್ಲ ಬಟ್ ಇದು ಹಿಂಗೇ ಇರಲ್ಲ ಇಲ್ಲಿ ಚೇಂಜಸ್ ಆಗ್ತಿರತ್ತೆ ರಾಣೆ ಬೆನ್ನುಲ ಸದ್ಯಕ್ಕೆ ಬಿಜೆಪಿ ಮುನ್ನಡೆ ಇದೆ ಇದು ನಾಳೆಗೆ ಚೇಂಜ್ ಆಗ್ಬೋದು ನಾಳೆದು ಚೇಂಜ್ ಆಗಬಹುದು ಟ್ರೆಂಡ್ ಹಿಂಗೇ ಇರಲ್ಲ ಎತ್ಲಾ ಕಡೆ ಬೇಕಾದ್ರೆ ತಿರ್ಬಹುದು ಅಕಸ್ಮಾತ್ ಆರ್ ಗೆ ಓಕೆ ಟಿಕೆಟ್ ಕೊಡ್ಲಿಲ್ಲ ಅನ್ಕೊಂಡು ಬಿಜೆಪಿಯಿಂದ ಕೊಡಲ್ಲ ಹ್ಮ್ ಅವಾಗ ಬಿಜೆಪಿ ಮಾಡಬಹುದು ಬಿಜೆಪಿಗೆ ಇಲ್ಲ ಅಂತ ಹೇಳ್ತಿರಲ್ಲ ಆರ್ ಶಂಕರ್ ಏನೋ ಯಾವ್ದು ಸ್ವಲ್ಪ ಸೋತಿದ್ರು ಗೆದ್ದಿದ್ರು ಅಲ್ವಾ ಹೌದು ಹಾಗಾಗಿ ಅವ್ರಿಗೆ ಆ ಕ್ಷೇತ್ರದಲ್ಲಿ ಸರಿ ಸುಮಾರು ಹತ್ತು ವರ್ಷಗಳ ಹಿಡಿತಾ ಇದೆ ಹಾಗೆ ನೋಡ್ರಿ ಇಲ್ಲಿ ಯಾರ್ಯಾರ ಅಖಾಡದಲ್ಲಿ ಅವ್ರಲ್ಲ ಯಾ ಅರುಣ್ ಕುಮಾರ್ ಪ್ರಕಾಶ್ ಕೋಳಿ ವಾಡಿಗೆಲ್ಲ ಏನ್ ಲೆಕ್ಕಾಚಾರಗಳಿದೆಯಲ್ಲ ಜಾಸ್ತಿ ಎಲ್ಲರಿಗಿಂತ ಸೀನಿಯರ್ ಆರ್ ಶಂಕರ್ ಈ ಕ್ಷೇತ್ರದಲ್ಲಿ ಪಳಗಿರೋದು ಆರ್ ಶಂಕರ್ ನೋಡ್ಬೇಕೇನಾಗತ್ತೆ ಅಂತ ಒಟ್ಟಾರೆ ವೀಕ್ಷಕರೇ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆಯಲ್ಲಿ ಅಲ್ಲಿ ಹಾವೇರಿ ಜಿಲ್ಲೆ ಆರು ಕ್ಷೇತ್ರಗಳಲ್ಲಿ ಹಾನ್ಗಲ್ ಶಿಗ್ಗಾವಿ ಹಾವೇರಿ ಬ್ಯಾಡಿಗೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಹಿರೇಕೆರೂರು ರಾಣೆಬೆನ್ನೂರಿನಲ್ಲಿ ಬಿಜೆಪಿ ನಡೆಯನ್ನು ಕಾಯ್ದುಕೊಂಡಿದೆ ಸಿಎಂ ಬಸವರಾಜ ಬೊಮ್ಮಾಯಿಯವರು ವಿನಯ್ ಕುಲಕರ್ಣಿ ವಿರುದ್ಧ ಹಿನ್ನಡೆಯನ್ನ ಅನುಭವಿಸುತ್ತಿದ್ದಾರೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಈ ಮೂಲಕ ಹಾವೇರಿ ಜಿಲ್ಲೆಯ ಆರು ಕ್ಷೇತ್ರಗಳಲ್ಲಿ ಎರಡರಲ್ಲಿ ಬಿಜೆಪಿ ನಾಲ್ಕರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡು ಇದು ಟ್ರೆಂಡ್ ಅಷ್ಟೇ ಇದು ಚೇಂಜ್ ಆಗ್ತಿರತ್ತೆ ಡೆವಲಪ್ಮೆಂಟ್ ಮೇಲೆ ಚೇಂಜಸ್ ಆಗ್ತಿರುತ್ತೆ ಬಟ್ ಇನ್ ಚುನಾವಣೆ ಕೆಲವೇ ದಿನಗಳು ಏನ್ ಬೇಕಾದ್ರೂ ಆಗ್ಬೋದು ಎತ್ತ ಕಡೆ ಬೇಕಾದ್ರೂ ತಿರ್ಬಹುದು ಇಲ್ಲಿ ಫಲಿತಾಂಶ ಚೇಂಜ್ ಆಗದೇ ಇಲ್ಲ ಅನ್ನೋ ಲೆಕ್ಕಾಚಾರ ನೋಡಿದ್ರೆ ಹಾನ್ಗಲ್ ಬಹುತೇಕ ರಿಸಲ್ಟ್ ಕಾಂಗ್ರೆಸ್ ವರ್ಗೂ ಹಾಗೆ ಹೋಗಬಹುದು ಅದನ್ನ ಹೊರತುಪಡಿಸಿದ್ರೆ ರಿಸಲ್ಟ್ ಇನ್ ಉಳಿದ ಐದು ಕ್ಷೇತ್ರಗಳಲ್ಲಿ ಏನ್ ಬೇಕಾದ್ರೂ ಆಗಬಹುದು ಇದು ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಿಪೋರ್ಟ್ ಎಸ್ ಇನ್ನು ಒಟ್ಟಾರೆಯಾಗಿ ಈಗ ನೀವು ಆರು ಜಿಲ್ಲೆಗಳ ಫಲಿತಾಂಶ ಸರ್ವೇ ಅನ್ನು ನೋಡಿದ್ರಿ ಕರ್ನಾಟಕ ಟಿವಿಯ ಮಾರ್ಚ್ ಟ್ರೆಂಡ್ ಅನ್ನ ಕರ್ನಾಟಕದ ಐವತ್ತು ವಿಧಾನಸಭಾ ಕ್ಷೇತ್ರ ಬರುತ್ತೆ ಆರು ಜಿಲ್ಲೆ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಗದಗ ಧಾರವಾಡ ಮತ್ತು ಹಾವೇರಿ ಸೊ ಬೆಳಗಾವಿಯ ಹದಿನೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ಟ್ರೆಂಡ್ ಪ್ರಕಾರ ಬಿ ಜೆ ಪಿ ಹನ್ನೊಂದರಲ್ಲಿ ಮುನ್ನಡೆ ಇದೆ ಕಾಂಗ್ರೆಸ್ ಏಳು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಅದೇ ರೀತಿ ಬಾಗಲಕೋಟೆ ಒಟ್ಟು ಏಳು ವಿಧಾನಸಭಾ ಕ್ಷೇತ್ರ ಇದೆ ಬಿ ಜೆ ಪಿ ಆರರಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದ್ರೆ ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಇನ್ನು ವಿಜಯಪುರ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರ ಇದೆ ಬಿ ಜೆ ಪಿ ಮುನ್ನಡೆ ಕಾಂಗ್ರೆಸ್ ಎರಡು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಅದೇ ರೀತಿ ಗದಗ ವಿಧಾನಸ ಗದಗ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರ ಇದೆ ನಾಲ್ಕರಲ್ಲಿ ಬಿ ಜೆ ಪಿ ಮೂರರಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದರೆ ಒಂದು ಆಪ್ ಅಭ್ಯರ್ಥಿ ಒಂದರಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಗದಗ ಜಿಲ್ಲೆಯಲ್ಲಿ ಅದೇ ರೀತಿ ಧಾರವಾಡ ಜಿಲ್ಲೆ ಏಳು ವಿಧಾನಸಭಾ ಕ್ಷೇತ್ರ ಇದೆ ಇಲ್ಲಿ ಬಿ ಜೆ ಪಿ ಐದರಲ್ಲಿ ಎರಡರಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದರೆ ಕಾಂಗ್ರೆಸ್ ಐದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಇನ್ನು ಸಿಎಂ ತವರು ಜಿಲ್ಲೆ ಹಾವೇರಿ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಎರಡರಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದರೆ ಕಾಂಗ್ರೆಸ್ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಒಟ್ಟಾರೆಯಾಗಿ ಐವತ್ತು ವಿಧಾನಸಭಾ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಐವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಮೂವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದರೆ ಕಾಂಗ್ರೆಸ್ ಹತ್ತೊಂಬತ್ತು ಕ್ಷೇತ್ರದಲ್ಲಿ ಮುನ್ನಡೆ ಪಡ್ಕೊಂಡಿದೆ ಜೆ ಡಿ ಎಸ್ ಇಲ್ಲಿ ಎಲ್ಲೂ ಕೂಡ ಮುನ್ನಡೆಯನ್ನ ಪಡ್ಕೊಳ್ಳುವಂಥ ಸಾಧ್ಯತೆ ಕಡಿಮೆ ಇದೆ ನಮ್ಮ ಕರ್ನಾಟಕ ಟಿವಿಯ ಮಾರ್ಚ್ ಟ್ರೆಂಡ್ನಲ್ಲಿ ಒಂದು ಕ್ಷೇತ್ರದಲ್ಲಿ ಆಪ್ ಎ ಎ ಪಿ ಆಮ್ ಆದ್ಮಿ ಪಕ್ಷ ಮುನ್ನಡೆಯನ್ನು ಪಡ್ಕೊಂಡಿದೆ ಅದು ಗದೋಣ ರೋಣ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಇದು ಒಟ್ಟಾರೆಯಾಗಿ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಐವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾರ್ಚ್ ತಿಂಗಳ ಕರ್ನಾಟಕ ಟಿವಿಯ ಟ್ರೆಂಡ್